ವೃಶ್ಚಿಕ ರಾಶಿ ಬಹಳ ಒಳ್ಳೆಯ ದಿನ ಬಹಳ ಸಮಯದಿಂದ ನಿರೀಕ್ಷೆ ಮಾಡಿದಂತಹ ಕಾರ್ಯಲಾಭ ಮನಸ್ತಾಪಾದಿಗಳಿಂದ ವಿಮುಕ್ತವಾಗಿ ಸ್ನೇಹ ಸಂಬಂಧಗಳು ಪುನಃ ಚೆನ್ನಾಗಿರುವ ಸಾಧ್ಯತೆ ಇದೆ ಬಂಧುಗಳೊಂದಿಗೆ ವಿವಾದ ಮುಕ್ತಿಯಾಗುತ್ತೆ ಸಂಬಂಧಪಟ್ಟ ವ್ಯಾಜ್ಯವಿದ್ದರೆ ಅದು ಅಂತಿಮ ಘಟ್ಟವನ್ನು ತಲುಪುವ ಒಳ್ಳೆಯ ವಿಮರ್ಶಾ ದಿನ ಈ ದಿನ ನೀವು ಸಮಯಕ್ಕೂ ಮತ್ತು ಸಾಧನೆಗೂ ಮಹತ್ವವನ್ನು ಕೊಟ್ಟರೆ ಇಷ್ಟಾರ್ಥ ನಿಮ್ಮ ಪಾಲಿಗೆ ಉತ್ತಮವಾಗಿ ಲಭಿಸುತ್ತೆ ತಾವು ಈ ದಿನ ಮಾಡಬೇಕಾದ ಆರಾಧನೆ ರಾಜರಾಜೇಶ್ವರಿ ದೇವರ ಪ್ರಾರ್ಥನೆ ರಾಜರಾಜೇಶ್ವರಿಗೆ ಲಲಿತ ಸಹಸ್ರನಾಮವು ದುರ್ಗಾಷ್ಟ್ರ ಅಷ್ಟೋತ್ತರದಿಂದ ದೇವಿ ಕ್ಷೇತ್ರದಲ್ಲಿ ಅರ್ಚನೆಯನ್ನು ಮಾಡುವುದರಿಂದ ನಿಮ್ಮ ಸಕಲ ಇಷ್ಟಾರ್ಥಗಳು ವೃದ್ಧಿಯಾಗುವ ಸಾಧ್ಯತೆಗಳು ಚೆನ್ನಾಗಿದೆ ಧನುರಾಶಿ ರಾಶಿ ಈ ರಾಶಿಯವರಾದ ತಾವು ಈ ದಿನ ಅನಿರೀಕ್ಷಿತ ಧನನಷ್ಟ ಯೋಗವನ್ನು ಪಡೆದುಕೊಳ್ಳುವ ಸಾಧ್ಯತೆ ಇದೆ ಆರೋಗ್ಯದ ವ್ಯತ್ಯಾಸಗಳು ಕಾಣುವ ಲಕ್ಷಣ ಇದೆ ದೈಹಿಕವಾದ ಉಷ್ಣ ಸಂಬಂಧಪಟ್ಟ ಆರೋಗ್ಯದ ದೋಷಗಳು ಪಿತ್ತ ಸಂಬಂಧಪಟ್ಟ ದೋಷಗಳು ಸ್ವಲ್ಪ ಮಾನಸಿಕವಾದ ಒತ್ತಡಗಳಿಂದ ಬಳಲುವ ಸಾಧ್ಯತೆ ಧನುರಾಶಿಯವರಾದ ರಾಶಿಯವರಾದ ನಿಮಗೆ ಇದೆ ದೇವರ ದಯೆ ಚೆನ್ನಾಗಿರುವುದರಿಂದ ಪ್ರಯತ್ನಕ್ಕೆ ಶುಭ ಫಲಗಳು ಲಭಿಸುವ ಲಕ್ಷಣ ಇದೆ ತಾವು ಈ ದಿನ ಮಾಡಬೇಕಾದಂತಹ ದೈವಿಕ ಆರಾಧನೆ ಸೂರ್ಯನಾರಾಯಣ ದೇವರ ಪ್ರಾರ್ಥನೆ ಶಿವದೇವರಿಗೆ ಕ್ಷೀರಾಭಿಷೇಕವನ್ನು ಮಾಡುವುದರಿಂದ ನಿಮ್ಮ ಇಷ್ಟಾರ್ಥಗಳೆಲ್ಲ ಸಿದ್ಧಿಯಾಗುತ್ತೆ ಮಕರ ರಾಶಿ ನಿಮಗೆ ಈ ದಿನ ಸಂಭ್ರಮಾಚರಣೆಯನ್ನು ಮಾಡಿಕೊಳ್ಳುವ ದಿನ ಬಹಳ ದಿನ ದೂರವಾಗಿದ್ದ ಪತಿ ಪತ್ನಿಯವರು ವ್ಯಾವಹಾರಿಕಕ್ಕಾಗಿ ದೂರವಾಗಿದ್ದ ವ್ಯಕ್ತಿಗಳು ಭೇಟಿಯಾಗುವಂತಹ ಅಥವಾ ಆಪ್ತರೊಂದಿಗೆ ಸೇರಿ ಸಂಭ್ರಮಾಚರಣೆ ಮಾಡಿಕೊಳ್ಳುವ ಒಳ್ಳೆಯ ಅವಕಾಶವಿರುವ ದಿನ ಆರ್ಥಿಕ ಸ್ಥಿತಿಯಲ್ಲಿ ಈ ದಿನ ನಷ್ಟವೇನಿಲ್ಲ ಇಷ್ಟಾರ್ಥಗಳೆಲ್ಲ ನೆರವೇರುವಂತಹ ಸಾಧ್ಯತೆ ಇದೆ ಆರೋಗ್ಯದಿಂದ ಮುಕ್ತವಾಗುವ ಯೋಗಗಳು ಈ ದಿನ ನಿಮ್ಮ ಪಾಲಿಗಿದೆ ಮೇಲಾಧಿಕಾರಿಗಳು ನಿಮಗೆ ಪ್ರಶಂಸೆಯನ್ನು ಕೊಡುವಂತಹ ಮತ್ತು ಸಹಾಯವನ್ನು ನೀಡುವಂತಹ ಒಳ್ಳೆಯ ಅವಕಾಶವಿರುವ ದಿನ ಮಕರ ರಾಶಿಯವರಿಗೆ ಈ ದಿನ ಬಹುತೇಕವಾಗಿ ಶುಭವಿದೆ ತಾವು ಮಾಡಬೇಕಾದ ಈ ದಿನದ ಆರಾಧನೆ ಸುಬ್ರಹ್ಮಣ್ಯ ದೇವರಿಗೆ ಪುಷ್ಪ ಅರ್ಚನೆಯನ್ನು ಮಾಡುವುದು ಹಾಗೆಯೇ ಸೂರ್ಯನಾರಾಯಣ ದೇವರ ಧ್ಯಾನವನ್ನು ಮಾಡುವುದು ಮನೆಯಲ್ಲಿ ಮಾತಾಪಿತೃಗಳಿದ್ದರೆ ಅವರಿಗೆ ಇಷ್ಟಪಟ್ಟ ವಸ್ತುವನ್ನು ಕೊಡುವುದು ಹಾಗೆಯೇ ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ಸಮರ್ಪಣೆ ಮಾಡುವುದು ಇದು ನಿಮ್ಮ ಪಾಲಿಗೆ ಶುಭ ಕುಂಭರಾಶಿ ಇವತ್ತು ಸ್ವಲ್ಪ ಜಾಗ್ರತೆಯಾಗಿರುವುದು ಒಳ್ಳೆಯದು ಗಡಿಬಿಡಿಯಿಂದ ಬಂಧುಗಳೊಂದಿಗೆ ಕಲಹ ಸಂಭವಿಸುವಂತಹ ದಿನ ಪೂರ್ವಾಪರ ಅವಲೋಕನವನ್ನು ಮಾಡದೆ ಭೂಮಿಯ ವಿಷಯದಲ್ಲಿ ಕೊಟ್ಟು ತೆಗೆದುಕೊಳ್ಳುವ ವಿಷಯದಲ್ಲಿ ಸ್ವಲ್ಪ ಸಮಸ್ಯೆಗಳು ಎದುರಾಗುವಂತಹ ಸಾಧ್ಯತೆ ಇದೆ ನಂಬಿ ಮೋಸ ಹೋಗುವ ಲಕ್ಷಣಗಳು ಈ ದಿನ ಜಾಸ್ತಿ ಆಗಿದೆ ಸ್ವಜನರ ಒಂದಿಗೆ ವಿವಾದಗಳು ಸಂಭವಿಸುವ ಲಕ್ಷಣವೂ ಜಾಸ್ತಿ ಇದೆ ಅದರಿಂದ ಕುಂಭರಾಶಿಯವರು ಈ ದಿನ ಸಮಾಧಾನವೇ ಪ್ರಧಾನ ಯಾವುದೇ ವಿಚಾರಗಳನ್ನು ಕೈಗೆತ್ತಿಕೊಳ್ಳುವಾಗ ಆಲೋಚನೆಯಿಂದ ಹೆಜ್ಜೆ ಇಟ್ಟಾಗ ಶುಭ ಫಲಗಳು ನಿಮ್ಮದಾಗುತ್ತೆ ತಾವು ಈ ದಿನ ಮಾಡಬೇಕಾದ ಆರಾಧನೆ ಭಗವತಿ ದೇವರ ಆರಾಧನೆ ಹಾಗೆಯೇ ರಾಜರಾಜೇಶ್ವರಿ ದೇವಿಯ ಆರಾಧನೆ ನಾಗದೇವರ ಪ್ರಾರ್ಥನೆ ಇದು ನಿಮ್ಮ ಪಾಲಿಗೆ ಶುಭ ಮೀನರಾಶಿ ಈ ರಾಶಿಯವರಾದ ತಾವು ಈ ದಿನ ಅನಿರೀಕ್ಷಿತ ಧನಲಾಭಯೋಗಗಳು ಉಂಟಾಗುತ್ತೆ ಹೊಸ ಹೊಸ ವ್ಯಕ್ತಿಗಳೊಂದಿಗೆ ಸಂಪರ್ಕ ವ್ಯವಹಾರವನ್ನು ಮಾಡಿಕೊಳ್ಳುವಂಥ ಮಾತುಕತೆ ನಡೆಯುವಂತಹ ದಿನ ಅಧಿಕಾರಿಗಳಿಗೆ ಮೇಲಾಧಿಕಾರಿಗಳಿಂದ ಸರಕಾರ ಉದ್ಯಮ ಉದ್ಯಮವನ್ನು ಮಾಡುವಂಥವರಿಗೆ ಒಳ್ಳೆಯ ಪ್ರಮೋಷನ್ಗಳ ಬಗ್ಗೆ ವಿಚಾರವನ್ನು ವಿನಿಮಯ ಮಾಡುವ ದಿನ ವ್ಯಾಪಾರಸ್ಥರಿಗೆ ಈ ದಿನ ಬಹುತೇಕವಾಗಿ ಶುಭ ಫಲಗಳು ಅಧಿಕವಾಗಿದೆ ದೂರ ಪ್ರಯಾಣ ಮಾಡುವ ಅವಕಾಶಗಳು ನಿಮಗೆ ಉಂಟಾಗುವ ಲಕ್ಷಣ ಇದೆ ಬಹುತೇಕವಾಗಿ ಮೀನರಾಶಿಯವರಿಗೆ ಈ ದಿನ ಶುಭ ಫಲ ಇದೆ ತಾವು ಈ ದಿನ ಮಾಡಬೇಕಾದದ್ದು ಮಹಾಗಣಪತಿಯ ಸೇವೆ ಹಾಗೆ ನಾಗದೇವರ ಆರಾಧನೆ ನಿಮ್ಮ ಪರಿಸರದಲ್ಲಿ ಯಾವುದಾದ್ರೂ ಮಕ್ಕಳಿಗೆ ಪುಸ್ತಕ ಪೆನ್ನು ಇತ್ಯಾದಿಗಳನ್ನು ದಾನ ಮಾಡಿ ಒಳ್ಳೆಯ ಫಲ ನಿಮ್ಮದಾಗುತ್ತೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಕಿಂಗ್ ಕನ್ನಡ ಈಗ ವಾಟ್ಸಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ